ಆಗುತ್ತೆ ಅನ್ನುವಂತ ವಿಶ್ವಾಸ ಇದೆ. ನನಗೆ ಈ ಸರ್ಕಾರದ ನಿವಾರಣೆ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಲಾಸ್ಟ್ ಟೈಮ್ ಇದೇ ರೀತಿ ಎಲ್ಲ ವರ್ದವರಿಗೆ ನೋಡಿ ಬಟ್ಟೆ ಹೊಲಿಯುವಂಥವ್ರು ಇದ್ದಾರೆ, ಯಾರು ಟೈಲರ್ಗಳು ದರ್ಜೆಗಳಿದ್ದಾರೆ, ಬಟ್ಟೆ ಇವರು ನಮ್ಮ ನೇಗಿಯವರು ಇದ್ದಾರೆ, ಮೇಕರ್ ಇದ್ದಾರೆ, ಅವ್ರನ್ನೆಲ್ಲ ಹೋಗಿ ಕೇಳಿ. ಸವಿತಾ ಸಮಾಜವರಿದ್ದಾರೆ, ಡ್ರೈವರ್ಗಳಿದ್ದಾರೆ, 7 ಲಕ್ಷ ಚಿಲ್ಲರೆ ಡ್ರೈವರ್ಗಳಂತ ಹೇಳಿದ್ರು, ಬರೀ 1 ಲಕ್ಷ ಚಿಲ್ಲರೆಗೇನೋ ಕೊಟ್ಟರು. ಸೊ ಇವ್ರು ಕೊಡ್ತಾರೆ ಅನ್ನೋದು ನನಗೆ ಭರವಸೆ ಇಲ್ಲ. ಇವರು ದುಡ್ಡು ಕೊಡಬೇಕು ಅನ್ನೋದಾದರೆ ನಿಜವಾಗ್ಲೂ ಇವ್ರಿಗೆ ಈ ಬಡವ್ರ ಬಗ್ಗೆ ಇವ್ರು ಏನು ಕೊಡ್ತಾರೋ ಇದು ಕನಿಷ್ಠ 10,000 ರೂಪಾಯಿ ಕೊಡಬೇಕು. ಕೊಡೋದಾದರೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಲಿ. ಪಂಚಾಯತಿಯವರು, ಮುನ್ಸಿಪಾಲ್ಟಿಯವರು, ಕಾರ್ಪೊರೇಷನ್ ಅವರು ಕೊಡ್ತಾರೆ. ಇವರು ಅದೇನೋ ಆಫ್ ಹಾಕಿ ಅದಾಕಿ ಇದಾಕಿ ಅನ್ನಾಗೋದಿಲ್ಲ. ಸೀದಾ ಕೊಟ್ಬಿಟ್ರೆ ಚೆಕ್ ಅಲ್ಲೇ ಎತ್ಕೊಂಡು ಹೋಗಿ ಕೊಟ್ಟು ಪಕ್ಕದಲ್ಲಿ ಒಂದೊಂದು ಫೋಟೋ ಎತ್ಕೊಂಡೋದ್ರೆ ಯಾರು ಕೂಡ ವೃತ್ತಿಯನ್ನು ಕಾಪಾಡ್ಕೊಂಡು ಬಂದವರು ಬಟ್ಟೆ ಒಲೆಯವ್ರು ಇರ್ಬೋದು, ಬಟ್ಟೆ ಒಗೆಯವನು ಇರ್ಬೋದು, ಇಲ್ಲ ಪೂಜಾರರುಗಳಿರ್ಬೋದು, ಇಲ್ಲ ಅಂದರೆ ನಮ್ಮ ಮದುವೆ ಮಾಡಿರೋಂಥ ಅಡುಗೆಯವನು ಇರ್ಬೋದು, ಬಡಿಸೋನು ಇರ್ಬೋದು, ಬೀದಿ ವ್ಯಾಪಾರ ಇರ್ಬೋದು, ಯಾರು ಮೋಸ ಮಾಡೋಕೆ ಹೋಗೋದಿಲ್ಲ. ಸೊ ಎಲ್ಲ ಪಂಚಾಯತಿಯವ್ರಿಗೆ, ಟೀಚರ್ಗಳಿಗೆ, ಬೇರೆಯವ್ರಿಗೆ, ಇಲ್ಲಿರೋರಿಗೆಲ್ಲ ಜವಾಬ್ದಾರಿ ವಹಿಸಿ ಆಗ ಏನಾರು ಆಗ್ತದೆ. ಇಲ್ಲ ಅಂದರೆ ಇದು ಬರೀ ಪೇಪರಲ್ಲಿ ಬರೀ ಘೋಷಣೆ ಆಗಿ ಇದು ಉಳ್ಕೊಳ್ತದೆ, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನನಗೆ ಹೋದ ಸತಿ ಈಗ ಏನು ಹೇಳಿದ್ರು 2,000, 1,000 ಇವೆಲ್ಲ ಏನು ಹೇಳಿದ್ರಲ್ಲ, ಇದೆಲ್ಲ ಏನು ಪ್ರಯೋಜನ ಏನು ಆಗೋದಿಲ್ಲ. ಈ ಲಾಕ್ಡೌನ್ ಬಗ್ಗೆ ಸುಮ್ಮನೆ ಏನೋ ಒಂದು ಪ್ರೆಷರ್ಗೋಸ್ಕರ ನಾವು ಒತ್ತಡ ಮಾಡಿದ್ದೀವಿ ಅಂತ ಏನೋ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದು ಇದು ನಿಜವಾಗ್ಲೂ ಜನರಿಗೆ ತಲುಪಿಸೋಕೆ ಮಾಡೋಂಥ ಯೋಜನೆ ಅಂತೂ ಅಲ್ಲ. ಮತ್ತು ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರ ಏನಪ್ಪ ಅಂತಂದರೆ ಈ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾತಾಡಿದ್ದಾರೆ. ಎಲ್ಲ ಕನ್ಫ್ಯೂಷನಲ್ಲಿದೆ. ರೈತರು ಬೆಳೆ ಸಾಲ, ಈಗ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ ಏನಾದ್ರು ಮಾಡಿದಾರಾ? ಯಾರು ಕೂಡ ಇಲ್ಲ. ಎಲ್ಲ ಬೆಲೆ ಎಲ್ಲ ಕಂಪ್ಲೀಟ್ ಡೌನ್ ಆಗಿಬಿಟ್ಟಿದೆ. ಕಂಪ್ಲೀಟ್ ಬೆಲೆ ಎಲ್ಲ ಡೌನ್ ಆಗಿದೆ. ಬ್ಯಾಂಕ್ನವ್ರ ಹತ್ರ ನೇರವಾಗಿ ಮಾತಾಡಿದಾರಾ? ಬಡ್ಡಿನ ಏನಾದ್ರು ಪೋಸ್ಟ್ಪೋನ್ ಮಾಡೋಕ್ಕೆ ಏನಾದ್ರು ಇದು ಮನ್ನಾ ಮಾಡೋಕ್ಕೆ ಏನಾದ್ರು ಮಾಡಿದಾರ? ಮನ್ನಾ ಮಾಡಿಸಿ, 1 ವರ್ಷ ಬ್ಯಾಂಕ್ನ ಮನ್ನಾ ಮಾಡಿಸಿ. ನೀವು ಕೊಡೋದಾದರೆ ಈ ಬಡವ್ರಿಗೆ ಮತ್ತದ ಒಂದು ಲಿಮಿಟೇಷನೇ ಮಾಡಿ. ಏನಂಥದ್ದೇನಿಲ್ಲ, ನಾನು ಸಾಹುಕಾರದ ಏನು ನಾನು ಮಾತಾಡ್ತಾ ಇಲ್ಲ, ಬರೀ ಬಡವ್ರಿಗೋಸ್ಕರ ಈ ಸಂದರ್ಭದಲ್ಲಿ ನೀವು ಮಾಡಬೇಕು. ಲಾಸ್ಟ್ ಟೈಮು ಊದು ಕೊಡ್ತೀವಿ ಅಂತ ಹೇಳಿದ್ರಲ್ಲ 25,000 ರೂಪಾಯಿ, ಯಾರು ಕೊಟ್ಟಿದ್ದೀರಿ ಲೆಕ್ಕ ತೋರಿಸಿ, ಯಾರ ಅಕೌಂಟ್ಗೆ ಹೋಗಿದೆ ಅಂತ? ಏನು ಕೊಟ್ಟಿಲ್ಲ. ನಮಗೆ ಈ ಸರ್ಕಾರದ ಸಂಪೂರ್ಣವಾದಂಥ ವಿಫಲತೆ ಇಲ್ಲಿ ಕಾಣ್ತಾ ಇದೆ. ಸೊ ಅದರಿಂದ ಆಮೇಲೆ ಭಾಳ ಜನ ಯಾರ್ಯಾರು ಕಳ್ಕೊಂಡಿದ್ದಾರೆ ಒಂದು ಸರ್ವೆ ಮಾಡಲಿ, ಯಾರು ಜಾಬ್ ಲಾಸ್ ಮಾಡಿಕೊಂಡಿದ್ದಾರೆ ಅದನ್ನು ಸಂಪೂರ್ಣವಾದಂಥ ಸರ್ವೆ ಮಾಡಬೇಕು. ಕಟ್ಟಡ ಕಾರ್ಮಿಕರಿಗಿಲ್ಲ, ಕಟ್ಟಡ ಕಾರ್ಮಿಕರಿಗೂ ಏನೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಕಟ್ಟಡ ಕಾರ್ಮಿಕರಿಗೂ ಇಲ್ಲ, ಯಾರಿಗೂ ಇಲ್ಲ. ಸರ್, ಕೇವಲ ಒತ್ತಡಕ್ಕೆ ಮಣಿದು ಘೋಷಣೆ ಮಾಡಿದ್ರ ಅಂತ? ಹಾಂ ಸರ್, ಅಕ್ಕಪಕ್ಕದ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ 4,000 5,000 ಘೋಷಣೆ ಮಾಡಿದ್ದಾರೆ. ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ 1 ರೂಪಾಯಿ ಘೋಷಣೆ ಮಾಡಿಲ್ಲ. ಬಿ ಪಿ ಎಲ್ ಕಾರ್ಡ್ದಾರರಿಗೆ ಸರ್, ಹಾಂ, ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಏನು ಘೋಷಣೆ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಬಡವ್ರ ಬಗ್ಗೆ ಚಿಂತನೆ ಮಾಡಿರೋಂಥ ಸರ್ಕಾರ ಅಂತೂ ಅಲ್ಲ. ನಾವು ಪ್ಯಾಕೇಜ್ ಕೊಡಿ, ಪ್ಯಾಕೇಜ್ ಕೊಡಿ ಅಂತ ಹೇಳೋದಕ್ಕೆ ಈ ಪ್ಯಾಕೇಜ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇದನ್ನು ಕೂಡ ಲಾಸ್ಟ್ ಟೈಮ್ ಕೊಡೋಂಥ ವಿಧಾನ ಇದೆಯಲ್ಲ, ಸಂಪೂರ್ಣವಾಗಿ ಫೇಲ್ ಆಗಿದೆ. ವಿಧಾನನೇ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ಬ್ಯಾಂಕರ್ಸ್ ಏನಾದ್ರು ಒಂದು ಮೀಟಿಂಗ್ ಮಾಡಿದ್ದಾರೆ ಇವರು? ಏ 5,000 ಬರೀ ಎಲ್ಲ ಕಡಿಮೆ ನಂಬರ್ ಕೊಟ್ರಿ. 7,5 ಲಕ್ಷ ಅಂತ ಹೇಳಿ ಕೊಟ್ಟಿದ್ದು 2,5 ಲಕ್ಷನ, 2 ಲಕ್ಷನ, 1 ಲಕ್ಷನ ಏನೋ ನಂಬರ್ ಹೇಳ್ತಾರೆ, ಅದು ಸರಿ ಇಲ್ಲ. ಅದು ಸಂಪ್ಲೀಟ್ ಏನು ಕೇಳ್ಕೊಳಕ್ಕೆ ಹೋಗ್ಬಿಡಿ, ದೇವರೇ ಕಾಪಾಡಬೇಕು. ಏನಿಲ್ಲ, ಪ್ರಾಕ್ಟಿಕಾಲಿಟಿಗೆ ಬರಲಿ. ನಿಮ್ಮ ಈಗ ನೋಡಿ, ಮೊನ್ನೆ ಇದು ಇದು ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇದನ್ನು ಅದೇನೋ ಆಧಾರ್ ಕಾರ್ಡ್ ತಗೊಬನ್ನಿ, ಐಡೆಂಟಿಟಿ ಕಾರ್ಡ್ ತಗೊಬನ್ನಿ ಅಂತಂದ್ರೆ, ಯಾವನ ಊಟಕ್ಕೆ ಹೋಗೋನು ಆಧಾರ್ ಕಾರ್ಡ್ ಎತ್ಕೊಬರ್ತಾರ? ಕೊನೆಗೆ ಹೇಳಿದ ಮೇಲೆ ಅದನ್ನು ವಿಡ್ರಾ ಮಾಡಿದ್ರು. ಅದಾದಮೇಲೂ ಕೂಡ ತಿರ್ಗಿ ಆಧಾರ ಕಾರ್ಡು ಮತ್ತೊಂದು ಎಲ್ಲ ಕೇಳ್ತಾ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹಂಗೆ ಇಲ್ಲಿ ಸರ್ಕಾರದ ಪ್ರಾಕ್ಟಿಕಾಲಿಟಿ ಇಲ್ಲ. ನಮಗೆ ಈ ಪ್ಯಾಕೇಜ್ ಬಗ್ಗೆ ನಮಗೆ ಸಮಾಧಾನ ಇಲ್ಲ. ಸರಿಯಾಗಿ ಕೊಡೋದಾದರೆ ಭಾಳ ವ್ಯವಸ್ಥಿತವಾಗಿ ತಾವು ಮಾಡಬೇಕು. ಆಮೇಲೆ ಜಾಸ್ತಿ ಇದನ್ನ ಟೆಸ್ಟ್ಗಳನ್ನ ಮಾಡಬೇಕು. ನೋಡಿ, ಅಸಂಘಟಿತ ಕಾರ್ಮಿಕರ ಬಗ್ಗೆ ಏನು ಇಲ್ಲ,
ಹಳ್ಳಿಲಿ ಕೆಲಸ ಮಾಡೋರ ಬಗ್ಗೆ ಏನು ಇಲ್ಲ. ಆಮೇಲೆ ಯಾರ್ಯಾರು ವಾರಿಯರ್ ಆಗಿ ಕೆಲಸ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ, ಪಂಚಾಯತಿ ವಾಟರ್ ಮ್ಯಾನ್ ಇರ್ಬೋದು, ಪಂಚಾಯತಿ ಇಲ್ಲಿ ಲೈನ್ ಮ್ಯಾನ್ ಕೆಲಸ ಮಾಡ್ತಾ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಮುನ್ಸಿಪಾಲ್ಟಿ ಕೆಲಸದವ್ರು ಇರ್ಬೋದು, ಅವ್ರನ್ನೆಲ್ಲ ಕೂಡ ವಾರಿಯರ್ ಅಂತ ಘೋಷಣೆ ಮಾಡಿ ಅವ್ರಿಗೆಲ್ಲ ಒಳ್ಳೆ ಇನ್ಸೂರೆನ್ಸು, ಸತ್ರ ದುಡ್ಡು, ಬೇರೆ ಬೇರೆ ಥರ ಫೆಸಿಲಿಟೀಸ್ ಏನೇನು ಬೇಕೋ ಅದನ್ನು ಯಾವುದು ಕೂಡ ಮಾಡ್ತಾ ಇಲ್ಲ. ಯಾರು ಮುಂದೆ ಬಂದು ಸೇವೆ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ವಾರಿಯರ್ ಆಗಿ ಮಾಡಿ ಅವ್ರಿಗೆ ರಕ್ಷಣೆ ಮಾಡಿ ಅವ್ರಿಗೆಲ್ಲ ಕಾರ್ಡ್ಗಳು ಕೊಡಬೇಕು, ಇನ್ಸೂರೆನ್ಸ್ ಕಾರ್ಡ್ಗಳು ಕೊಡಬೇಕು, 70 ಲಕ್ಷ ಅಂತ ಹೇಳಬೇಕು. ಅದು ಹೇಳಿದಾಗ ಮಾತ್ರ ಸಾಧ್ಯ. ಸರ್, ಈಗ ಮುಖ್ಯಮಂತ್ರಿಗಳೇ ಒಪ್ಕೊಳ್ತಿದ್ದಾರೆ ಟೆಸ್ಟಿಂಗ್ ಮಾಡೋದಕ್ಕೆ ನಮಗೆ ಒಂದಷ್ಟು ತಾಂತ್ರಿಕ ಸಮಸ್ಯೆ ಇದೆ ಅಂತ. ಅಲ್ಲ ರೀ, ಟೆಸ್ಟಿಂಗ್ ಇಂಥ ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಮೆಡಿಕಲ್ ಕಾಲೇಜ್ ಮಾಡಿಕೊಂಡು ಇಷ್ಟು ಹೆಲ್ತ್ ಫೆಸಿಲಿಟಿ ಇಟ್ಕೊಂಡು ಕರ್ನಾಟಕದಲ್ಲಿ ಟೆಸ್ಟಿಂಗ್ ಮಾಡೋಕ್ಕಂಗ ನನಗೆ ಪ್ರೈಮ್ ಮಿನಿಸ್ಟರ್ ಯಾಕೆ ಮಾತಾಡೋದು? ಸರ್ಕಾರದ ಮೇಲೆ ನಂಬಿಕೆ ಇಲ್ಲೋದಕ್ಕೆ, ಈ ಮಂತ್ರಿಗಳ ಮೇಲೆ ನಂಬಿಕೆ ಇಲ್ಲೋದಕ್ಕೆ ಡಿ ಸಿ ಮೇಲೆ ಜವಾಬ್ದಾರಿ ಹಾಕಿದ್ರು. ಇದರಿಂದಲೇ ನಿಮ್ಗೆ ಅರ್ಥ ಆಗ್ತದೆ ಗೌರ್ಮೆಂಟ್ ಆಸ್ ಕಂಪ್ಲೀಟ್ಲಿ ಫೇಲ್ಡ್, ಈಸ್ ಡಿಪೆಂಡ್ ಅಪಾನ್ ದಿ ಅಡ್ಮಿನಿಸ್ಟ್ರೇಷನ್ ಇದು ಆಫೀಸರ್ಸ್, ನಾಟ್ ಆನ್ ದಿ ಪೊಲಿಟಿಕಲ್ ಲೀಡರ್ಶಿಪ್. ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಮಗ್ನೂ ಆಗ್ಲಿಲ್ಲ, ಸ್ಮಶಾನಕ್ಕೆ ಹೆಣವೂ ಆಗ್ಲಿಲ್ಲ, ಈ ಟೂಲ್ ಕಿಟ್ ಮೂಲಕ ಈ ರೀತಿ ವ್ಯವಸ್ಥಿತವಾಗಿ. ಬಹಳ ಸಂತೋಷ, ಅವನಿಗೆ ಸಿ ಟಿ ರವಿಗೆ ಶಕ್ತಿ ಕೊಟ್ಟಿದಾರಲ್ಲ ಮಾತಾಡಕ್ಕೆ, ಶಕ್ತಿ, ಈ ಧ್ವನಿ, ಈ ವಿದ್ಯಾ, ಈ ಬುದ್ಧಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಲ್ಲ ಬಂದಿತ್ತು.